ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 14 ಪೇಜ್ ನಂಬರ್ 190. ನಿಕೋದೇಮ, ಇದು ಹೇಗೆ ಸಾಧ್ಯ? ಅದೃಶ್ಯ ಜೀವಿಗಳು. ಏಸು, ಇಸ್ರೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ? ಆ ಆತ್ಮಜೀವಿಗಳು ಉಪಸ್ಥಿತರಿದ್ದರೂ ಅದೃಶ್ಯವಾಗಿರುತ್ತವೆ. ಇತರರಿಗೆ ಬೋಧಿಸುವ ಪ್ರಯತ್ನ ಮಾಡುವವನಾಗಿರುವ ನೀನು ಎಲೀಷಾ ಮತ್ತು ಆತನ ಸೇವಕನ ಬಗ್ಗೆ ಅಥವಾ ಬಿಳಾಮನ ಕತ್ತೆಯ ಬಗ್ಗೆ ಓದಲಿಲ್ಲವೋ? ಪರಿಶುದ್ಧ ಗ್ರಂಥದಲ್ಲಿನ ಅನೇಕ ಘಟನೆಗಳು ಈ ವಿಚಾರಣ ಸರಣಿಯನ್ನು, ಅಂದರೆ ಆ ಆತ್ಮಿಕ ಜೀವಿಗಳು ಮಾನವರ ಮಧ್ಯದಲ್ಲಿರುತ್ತವೆ ಆದರೂ ಅದೃಶ್ಯವಾಗಿರುತ್ತವೆ ಎಂಬುದನ್ನು ವಿಷದಗೊಳಿಸುತ್ತದಲ್ಲವೇ? ಇದಲ್ಲದೆ ನೀನೊಬ್ಬ ಪರಿಸಾಯನು, ಅವರು ದೇವದೂತರುಗಳು ಆತ್ಮಿಕ ಜೀವಿಗಳೆಂದು ನಂಬುತ್ತಾರೆ. ಆದರೆ ನಾನು ನಿನಗೆ ಮೊದಲು ಹೇಳಿದ್ದನ್ನು ಇದು ವಿವರಿಸುತ್ತದೆ. ಮಾನವನು ಮೇಲಿನಿಂದ ಹುಟ್ಟಿದವನಾಗಿದ್ದರೆ ಆತನು ದೇವರ ರಾಜ್ಯವನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಅನೇಕ ಸಂಗತಿಗಳನ್ನು ನೋಡಲು, ತಿಳಿಕೊಳ್ಳಲು, ಅದರೊಂದಿಗೆ ಪರಿಚಯ ಹೊಂದಿಕೊಳ್ಳಲು ಅಥವಾ ಸಮಂಜಸವಾದದ್ದೆಂದು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನೀನು ಅದರೊಳಗೆ ಪ್ರವೇಶಿಸಿ ನಾನು ಪ್ರಕಟಿಸುವ ಆ ರಾಜ್ಯದಲ್ಲಿ ನನ್ನೊಂದಿಗೆ ಜೊತೆ ಬಾಧ್ಯಸ್ಥನಾದರೆ ನೀನು ಬೆಳಕನ್ನು ಹಂತ ಹಂತವಾಗಿ ಅನುಸರಿಸಲೇಬೇಕು. ನೀನು ಹಾಗೆ ಮಾಡುವಾಗ ಹೆಚ್ಚಾದ ಬೆಳಕು ಬರುತ್ತದೆ, ಮತ್ತು ಇದು ನೀನು ಎಷ್ಟು ಶೀಘ್ರವಾಗಿ ಅದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳುತ್ತದೆಯೋ ಅದಕ್ಕನುಸಾರವಾಗಿರುತ್ತದೆ. ಈಗ ಮುಕ್ತಾಯವಾಗಿರುವ ಸಂಗತಿಗಳನ್ನು ನಾನು ಬೋಧಿಸುತ್ತಿದ್ದೇನೆ ಮತ್ತು ಅದ್ಭುತ ಕಾರ್ಯಗಳನ್ನು ಮಾಡುತ್ತಿದ್ದೇನೆಂಬುದನ್ನು ನೀನು ಅರ್ಥ ಮಾಡಿಕೊಳ್ಳಬಹುದು. ಮತ್ತು ನೀನು ನಿನ್ನನ್ನು ದೇವರಿಂದ ಬಂದ ಒಬ್ಬ ಬೋಧಕನೆಂದು ನನ್ನನ್ನು ಅಂಗೀಕರಿಸುತ್ತಿ, ಆದರೂ ನೀನು ನಿನ್ನ ನಂಬಿಕೆಯನ್ನು ಕಾರ್ಯಗತಗೊಳಿಸಿರುವುದಿಲ್ಲ ಮತ್ತು ಮುಕ್ತಾಯವಾಗಿ ನನ್ನ ಶಿಷ್ಯನೆಂದು ಅನುಯಾಯಿಯೆಂದು ಇನ್ನೂ ಪ್ರಕಟಿಸಿಕೊಂಡಿಲ್ಲ. ನೀನು ನೋಡುತ್ತಿರುವ ಎಲ್ಲ ಸಂಗತಿಗಳಿಗೆ ತಕ್ಕಂತೆ ಜೀವಿಸುವುದಿಲ್ಲವಾದರೆ ಇದಕ್ಕಿಂತ ಹೆಚ್ಚಾದದ್ದನ್ನು ನೋಡಲು ನೀನು ನಿರೀಕ್ಷಿಸುವಂತಿಲ್ಲ. ಆಗ ದೇವರು ನಿನಗೆ ಮುಂದಿನ ಹೆಜ್ಜೆಗೆ ಬೇಕಾದ ಹೆಚ್ಚಿನ ಬೆಳಕನ್ನು ಮತ್ತು ನಿರ್ದರ್ಶನವನ್ನು ನೀಡುವನು. ನಿಜವಾಗಿ ನಿನಗೆ ಹೇಳುತ್ತೇನೆ, ನಾನು ತಿಳಿದ ಸಂಗತಿಗಳ ಬಗ್ಗೆಯೇ ನಾನು ಬೋಧಿಸುವೆನು. ನಾನು ಕಂಡವುಗಳನ್ನೇ ನಿಮಗೆ ಸಾಕ್ಷಿ ಹೇಳುತ್ತೇವೆ. ಆದರೆ ಪರಿಸಾಯರಾದ ನೀವು ನಮ್ಮ ಸಾಕ್ಷಿಯನ್ನು ಒಪ್ಪುವುದಿಲ್ಲ. ನಾನು ನಿಮಗೆ ಹೇಳುವ ಲೌಕಿಕ ಸಂಗತಿಗಳನ್ನು ನೀವು ನಂಬದೇ ಹೋದರೆ ನಾನು ಪರಲೋಕದ ಸಂಗತಿಗಳನ್ನು ಹೇಳುವಾಗ ನೀವು ಅದನ್ನು ಹೇಗೆ ನಂಬುತ್ತೀರಿ? ನಾನು ಪರಲೋಕದ ಸಂಗತಿಗಳನ್ನು ನಿಮಗೆ ಹೇಳಲು ಪ್ರಯತ್ನಿಸುವುದು ನಿಷ್ಪ್ರಯೋಜಕವಾಗಿದೆ. ಅವು ನಿಮಗೆ ಮನವರಿಕೆ ಆಗುವುದಿಲ್ಲ ಮತ್ತು ನನ್ನ ಬೋಧನೆಗಳು ನಿಮಗೆ ಹೆಚ್ಚು ಮೂರ್ಖತನದಾಗಿ ಕಂಡುಬರುತ್ತವೆ. ನಾನು ನಿಮಗೆ ಕಲಿಸಿದ ಭೂಲೋಕದ ಲಕ್ಷಣವುಳ್ಳ ಸಂಗತಿಗಳನ್ನು ಬೋಧಿಸಿದಾಗ, ಅಂತಹ ಲೌಕಿಕ ದೃಷ್ಟಾಂತಗಳನ್ನು ನೀಡುವಾಗ ಅವುಗಳನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಆದರೂ ಅವುಗಳು ನೀವು ಮುಖ್ಯವಾಗಿ ನನ್ನ ಶಿಷ್ಯರಾಗಿ ಅನುಯಾಯಿಗಳಾಗಿ ನಡೆದುಕೊಳ್ಳುವಂತೆ ನಿಮ್ಮ ಮನಸ್ಸಿಗೆ ಸಾಕಷ್ಟು ನಿಶ್ಚಿತ ಅಭಿಪ್ರಾಯ ಉಂಟು ಮಾಡುವುದಿಲ್ಲವಾದರೆ ನೀವು ಏನೂ ತಿಳಿಯದ ಪರಮಾರ್ಥಿಕ ಸಂಗತಿಗಳನ್ನು ಹೇಳುವಾಗಲೂ ಅವುಗಳು ಇನ್ನೂ ಹೆಚ್ಚಾಗಿ ನಿಮಗೆ ಮನದಟ್ಟ ಆಗುವುದಿಲ್ಲ. ಯಾಕೆಂದರೆ ಯಾರೊಬ್ಬರೂ ಪರಲೋಕಕ್ಕೆ ಏರಿ ಹೋದವರಲ್ಲ. ಹೀಗಾಗಿ ಯಾರೂ ನನ್ನ ಸಾಕ್ಷ್ಯವನ್ನು ಸಮರ್ಥಿಸಲಾರರು. ಪರಲೋಕದಿಂದ ಇಳಿದು ಬಂದಿರುವ ನಾನೇ ಮಾತ್ರವೇ ಪರಲೋಕದ ಸಂಗತಿಗಳನ್ನು ಬಲ್ಲವನಾಗಿದ್ದೇನೆ. ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವರಲ್ಲ. ಪರಲೋಕದ ಸಂಗತಿಗಳ ಬಗ್ಗೆ ಜ್ಞಾನವು ನಾವು ಪವಿತ್ರಾತ್ಮನಿಂದ ಪಡ್ಕೊಂಡವರಾದ ನಂತರವೇ ಉಂಟಾಗುವುದು. ಮತ್ತು ಪರಲೋಕದ ಸಂಗತಿಗಳು ಆತ್ಮನಿಂದ ಹುಟ್ಟಿದವುಗಳಾಗಿವೆ, ಆತ್ಮಿಕ ಜೀವಿಗಳು. ಆದುದರಿಂದ ರಾಜ್ಯದ ಸಂಗತಿಗಳ ಸ್ವಭಾವವನ್ನು ಪ್ರಕಟಿಸುವಾಗ ದುರಾಗ್ರಹ ಪೀಡಿತರು ಮತ್ತು ಅವರಿಗೆ ದೊರೆತ ಶಿಕ್ಷಣವು ಅವರ ದೃಷ್ಟಿಕೋನವನ್ನು ವಕ್ರಪಡಿಸುವುದನ್ನು ಹೊರತುಪಡಿಸಿ ಬೇರೇನನ್ನು ಮಾಡಿರುವುದರಿಂದ ಅವರಿಗೆ ತಿಳಿಸಲು ಕರ್ತನಲ್ಲಿ ತಾಳ್ಮೆ ಇರಬೇಕಾಗಿತ್ತು. ಪರಂತು ಮೆಸ್ಸಿಯನ ರಾಜ್ಯದಲ್ಲಿ ಸೇರುವವರ ಯುಕ್ತವಾದ ಆಯ್ಕೆಯು ಮುಂದುವರಿಯಿತು. ಅದರಲ್ಲಿ ಕೆಲವರು ಮಾತ್ರವೇ ಯಹೋದರಲ್ಲಿ ಆಯ್ಕೆಗೊಂಡವರು ಮತ್ತು ಅದು ಅವರಿಗೆ ಪ್ರತ್ಯೇಕವಾಗಿ 7 ವರ್ಷದ ಮಟ್ಟಿಗೆ ನೀಡಲಾಗಿತ್ತು. ದೇವರು ಅದನ್ನು ಅವರ ಸಿದ್ಧವಿಲ್ಲದಿರುವಿಕೆಯಿಂದ ಮತ್ತು ಪ್ರಸ್ತುತಿಪಡಿಸಿದ ಷರತ್ತುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅದನ್ನು ಅನುಸರಿಸಲು ವಿಫಲರಾಗುವರೆಂದು ಮುಂತಿಳಿದವನಾಗಿದ್ದು ಮೆಸ್ಸಿನ ರಾಜ್ಯದಲ್ಲಿ ಪಾಲ್ಗೊಳ್ಳುವ ಸಂಯೋಗವು ಒಂದು ಜನಾಂಗವಾದ ಅವರಿಂದ ತೆಗೆಯಲ್ಪಟ್ಟು ಸ್ವೀಕರಿಸಿದ ಕೆಲವರನ್ನು ಹೊರತುಪಡಿಸಿ ತನ್ನ ಹೆಸರಿಗಾಗಿ ಒಂದು ಪ್ರಜೆಯನ್ನು ಆರಿಸಿಕೊಳ್ಳಲು ಅನ್ಯ ಜನರಿಗಾಗಿ ಬರುವುದಾಯಿತು. ಇದರಲ್ಲಿ ಸಹ ಶೇಷ ಮಾತ್ರದವರಾದ ಚಿಕ್ಕ ಹಿಂಡು ಈ ಭಾಗ್ಯವನ್ನು ಮೆಚ್ಚಿಕೊಳ್ಳುವರು ಮತ್ತು ಅದರ ರಾಜ್ಯದಲ್ಲಿ ಮತ್ತು ಮಹಿಮೆಯಲ್ಲಿ ಜೊತೆ ಬಾಧ್ಯಸ್ಥರಾಗಲು ಅರ್ಹರೆಂದು ಎಣಿಸಲ್ಪಡುವರು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.